ಕ್ರಿಸ್ಟೋಫರ್ ಕೊಲಂಬಸ್ 1492ರಲ್ಲಿ ಹೈಟಿಯನ್ನು ಕಂಡುಹಿಡಿದನು. ಸ್ಥಳೀಯ ಬುಡಕಟ್ಟು ಜನಾಂಗದವರು ಇದನ್ನು ಸ್ಪ್ಯಾನಿಷ್ ದ್ವೀಪ ಎಂದು ಕರೆಯುತ್ತಾರೆ. ಕೆರಿಬಿಯನ್ನಲ್ಲಿನ ಕ್ಯೂಬಾ ಮತ್ತು ಡೊಮಿನಿಕನ್ ಗಣರಾಜ್ಯದ ನಂತರ ವಿಸ್ತೀರ್ಣದಲ್ಲಿ ಮೂರನೇ ಅತಿದೊಡ್ಡ ದೇಶವಾಗಿದೆ ಹೈಟಿ. ಹೈಟಿ ಪಶ್ಚಿಮ ಗೋಳಾರ್ಧದಲ್ಲಿ ಕಡಿಮೆ ಅಭಿವೃದ್ಧಿ ಹೊಂದಿದ ಮತ್ತು ಬಡ ದೇಶಗಳಲ್ಲಿ ಒಂದಾಗಿದೆ. 80%ದಷ್ಟು ಹೈಟಿಯನ್ನರು ಬಡತನ ರೇಖೆ ಅಡಿಯಲ್ಲಿ ವಾಸಿಸುತ್ತಿದ್ದಾರೆ. ಈ ರಾಷ್ಟ್ರವು ಯುನೈಟೆಡ್ ಸ್ಟೇಟ್ಸ್ ನಂತರ ಪಶ್ಚಿಮ ಗೋಳಾರ್ಧದಲ್ಲಿ ಎರಡನೆಯ ಅತ್ಯಂತ ಹಳೆಯ ಸ್ವತಂತ್ರ ರಾಷ್ಟ್ರವಾಗಿದೆ. ಹೈಟಿ ಕಡಲ ತೀರಗಳು ವಿಶ್ವದ ಅತ್ಯಂತ ಸುಂದರವಾದ ಕಡಲ ತೀರಗಳಲ್ಲಿ ಗುರುತಿಸಲ್ಪಟ್ಟಿದೆ. ಗೋಲ್ಡನ್ ವೈಟ್ ಮರಳುಗಳು ಕರಾವಳಿಯ ಅನೇಕ ಸ್ಥಳಗಳಲ್ಲಿ ತಾಳೆ ಮರಗಳೊಂದಿಗೆ ಬೆರೆತು ಸ್ಪಷ್ಟವಾದ ವೈಡೂರ್ಯ ನೀಲಿ ನೀರು ಉತ್ತಮ ಪೂರೈಕೆಯಲ್ಲಿದೆ. ಸಿಟಾಡೆಲ್ಲೆ ಎಂದು ಕರೆಯಲ್ಪಡುವ ಸಿಟಾಡೆಲ್ಲೆ ಲಾಫೇರಿಯರ್ ಒಂದು ಪರ್ವತದ ಕೋಟೆ. ಇದು ಅಮೆರಿಕಾದ ಅತಿದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಯುನೆಸ್ಕೋ 1982ರಲ್ಲಿ ವಿಶ್ವದ ಪರಂಪರೆಯ ತಾಣವಾಗಿ ನೇಮಿಸಿತು. ಪ್ರವಾಸೋದ್ಯಮವು ಹೈಟಿಯ ಅತಿದೊಡ್ಡ ಕೈಗಾರಿಕೆಗಳಲ್ಲಿ ಒಂದಾಗಿದೆ. ಸುಮಾರು 1 ಮಿಲಿಯನ್ ಪ್ರವಾಸಿಗರು ಕ್ರೂಸ್ ಹಡಗಿನಿಂದ ಆಗಮಿಸುತ್ತಾರೆ. ಸಿಟಾಡೆಲ್ ಹೈಟಿಯ ಅತ್ಯಂತ ಜನಪ್ರಿಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಕಾಕ್ ಫೈಟಿಂಗ್ ಹೈಟಿಯಲ್ಲಿನ ಸಾಂಪ್ರದಾಯಿಕ ಕ್ರೀಡೆಯಾಗಿದೆ. ಇದರಲ್ಲಿ ವಿಜೇತರಿಗೆ ಸುಮಾರು $100 ಬಹುಮಾನವಿರುತ್ತದೆ. ಇದು ಹೆಚ್ಚಿನ ಹೈಟಿಯನ್ನರಿಗೆ ಅತಿದೊಡ್ಡ ಮೊತ್ತವಾಗಿದೆ.